ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ಆರು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ನಷ್ಟವಿಲ್ಲ, ಕ್ಲೇಶವಿಲ್ಲ, ದುಃಖವಿಲ್ಲ, ಲಾಭ ಇದೆ. ಯೋಚನೆ ಮಾಡಬೇಡಿ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಪ್ರಶಂಸೆ, ಬಡ್ತಿ, ಏನೋ ಒಂದು ಒಂದು ಬೆನ್ನು ತಟ್ಟುವ ಒಂದು ಆ ಒಂದು ಏನು ಕ್ಷಣಕ್ಕೆ ನೀವು ಏನು ಆನಂದ ಅದಿದೆಯಲ್ಲ, ಇನ್ನೊಬ್ಬರು ಏನೋ ಮಾಡಿದ ಕೆಲಸಕ್ಕೆ ಒಂದು ಪ್ರಶಂಸೆ ಸಿಕ್ಕರೆ ಆ ಆನಂದಕ್ಕೆ ನೀವು ಈ ದಿವಸ ಒಳಗಾಗ್ತೀರ. ಚೆನ್ನಾಗಿದೆ. ಮತ್ತು ವ್ಯಯವೂ ಇದೆ, ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಮತ್ತು ಪಾದ ಉಗುರುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅಲ್ಲಿ ತರಚುವ ಗಾಯವಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚವನ್ನೇ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದ ದಿನ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ದೈವ ಸಹಾಯದಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅಧಿಕಾರದ ಬಲ ಅದನ್ನು ಸೂಚಿಸ್ತಾ ಇದೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ. ನಿಮ್ಮ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರ ಆಗಬಹುದು, ಪಾರ್ಲರ್ಗಳಾಗಬಹುದು, ಡಿಸೈನಿಂಗ್ ಫೀಲ್ಡ್ಸ್ ಆಗಬಹುದು, ಅಥವಾ ಕಲಾವಿದರಿಗೆ ಹೆಚ್ಚಿನ ಅವಕಾಶ. ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಣ್ಣಿನ ವ್ಯಾಪಾರಿಗಳಿಗೆ ಉತ್ಕೃಷ್ಟವಾಗಿದೆ. ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಆರೋಗ್ಯ ನೋಡಿಕೊಳ್ಳಿ, ಯಾಕೆಂದರೆ ಕುಜ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸುಬ್ರಹ್ಮಣ್ಯನ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ದಿವಸ ಭಾಗ್ಯ ಚೆನ್ನಾಗಿದೆ. ಅಲ್ಲಿ ದೈವಾನುಕೂಲ, ದೈವಾರಾಧನೆಗೆ ಒಳಪಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಯಾವುದೋ ಒಂದು ತೀರ್ಥಕ್ಷೇತ್ರ, ಯಾವುದೋ ಒಂದು ದರ್ಶನ, ಇದರಿಂದ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ವೃತ್ತಿಯಲ್ಲಿ ಅಷ್ಟು ಸಮಾಧಾನ ಇಲ್ಲ ಈ ದಿವಸ. ಕಿರಿಕಿರಿಗಳಿದ್ದಾವೆ, ವಿಘ್ನಗಳಾಗುತ್ತೆ, ಮನಸ್ಸಿಗೇನೋ ಬೇಸರ, ಆತಂಕ, ಒಂದು ರೀತಿಯ ಒಂದು ಬೆಂಕಿ ಮೇಲಿನ ನಡಿಗೆ ಅಂತೀವಲ್ಲ, ಆ ಥರ ಆಗಿಬಿಡುತ್ತೆ. ಕುರ್ಚಿ ಮೇಲೆ ಕೂತಿದ್ದರೂ ಏನೋ ಒಂದು ಒಂದು ಅಸಮಾಧಾನ, ಆ ರೀತಿಯ ಒಂದು ಲಕ್ಷಣ ಇದೆ. ಎ ಸಿಯಲ್ಲಿದ್ದರೂ ಎ ಸಿ ಅಲ್ಲ ಅದು, ಹಾಗನ್ಸುತ್ತೆ. ಹೀಗಾಗಿ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ನರಸಿಂಹ ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸಿ, ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ. ಸಂಗಾತಿಯ ಸಹಕಾರ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ನೋಡಿಕೊಳ್ಳಿ, ಅದಷ್ಟು ಬೇಕಾ ಪರಿಶೀಲನೆ ಮಾಡಿಸಿ. ಇನ್ನು ಉಳಿದ ಹಾಗೆ ಅನುಕೂಲಗಳಿದ್ದಾವೆ, ಆತಂಕ ಬೇಡ. ಈ ದಿವಸ ನಿಮ್ಮ ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ನಿಮ್ಮ ಸಹ ಬಂಧುಗಳು ಅವರು ಕೂಡ ನಿಮಗೆ ಸಹಾಯವನ್ನು ಉಂಟು ಮಾಡ್ತಾರೆ, ಮನಸ್ಸಿಗೂ ಸಮಾಧಾನ ಆಗುತ್ತೆ. ಈ ದಿವಸದ ತೊಡಕೇನಪ್ಪ ಅಂದರೆ ತಂದೆಯ ಜೊತೆಗೆ ಸ್ವಲ್ಪ ವಿರೋಧ ಬರುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ನಷ್ಟಫಲ ಇದೆ. ಮನಸ್ಸಿಗೆ ಬೇಸರ, ಕ್ಲೇಶ, ದುಃಖ, ವ್ಯಥೆ ಇವುಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ಈ ದಿವಸ ಮಾನಸಿಕ ವ್ಯಥೆ ದೂರ ಆಗಲಿಕ್ಕೆ ಇವತ್ತು ಮಖ ನಕ್ಷತ್ರ ನೋಡಿ, ಭಾನುವಾರ ಬೇರೆ. ಹೀಗಾಗಿ ಪಿತೃದೇವತೆಗಳ ಸ್ಮರಣೆ ನಿಮಗೆ ತುಂಬ ಸಹಾಯವಾಗುತ್ತೆ, ಅನುಕೂಲವಾಗುತ್ತೆ. ಅವರ ಸ್ಮರಣೆ ಮಾಡಿಕೊಳ್ಳಿ. ಮತ್ತು ಉಳಿದ ಹಾಗೆ ನಿಮ್ಮ ಪ್ರಯಾಣ ಸೌಖ್ಯವಾಗಿರುತ್ತದೆ. ಬಂಧುಗಳ ಮಿತ್ರರ ಸಹಾಯ ಚೆನ್ನಾಗಿರುತ್ತೆ. ಅವರ ಮಾತು, ಅವರ ಒಂದು ಒಂದು ಸಲಹೆ ನಿಮಗೆ ಹೆಚ್ಚಿನ ಒಂದು ಬಲವನ್ನು ತಂದುಕೊಡುತ್ತೆ. ಏನು ನೋವಾಗಿತ್ತು ಆ ನೋವು ಅವರ ಒಂದು ಮಾತಿನಿಂದ, ಯಾಕೆ ಬಿಡು ಅಷ್ಟು ತಲೆಗೆಡಿಸ್ಕೊಳ್ತೀಯ, ಜೀವನ ಇನ್ನೂ ಬಹಳ ಸುದೀರ್ಘವಾಗಿದೆ, ಈ ಥರದ್ದು ಏನೋ ಒಂದು ಮಾತು ಅದು ನಮ್ಮನ್ನು ಬಲಗೊಳಿಸುತ್ತೆ, ಅಂಥದ್ದೊಂದು ಸಾಧ್ಯತೆ ಇದೆ. ಮಿತ್ರರಿಂದ ಸಾಧ್ಯವಾಗುತ್ತೆ, ಬಂಧುಗಳಿಂದಲೂ ಈ ದಿವಸ ಅಷ್ಟೇನು ಪರಮಾದಗಳಿಲ್ಲ, ಆತಂಕ ಬೇಡ. ನೀವು ಅದೇ ಪಿತೃದೇವತೆ ಸ್ಮರಣೆ ಮಾಡಿಕೊಳ್ಳಿ, ಅದು ನಿಮಗೆ ಹೆಚ್ಚಿನ ಸಹಾಯ ಉಂಟು ಮಾಡುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ನೋಡಿ, ಈ ದಿವಸ ನಿಮ್ಮ ಸಪ್ತಮ ಸ್ಥಾನ ಅಷ್ಟು ಚೆನ್ನಾಗಿಲ್ಲ. ಹೀಗಾಗಿ ಸಂಗಾತಿಯ ಜೊತೆಗೆ ಅಷ್ಟು ಸಮಾಧಾನ ಇರೋದಿಲ್ಲ, ಅಸಮಾಧಾನ ಇದೆ. ಮನಸ್ಸಿಗೇನು ವ್ಯಥೆ, ಬೇಸರ ಇವುಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲ ಆಗುತ್ತೆ. ಈ ದಿವಸ ಪ್ರಯಾಣದಲ್ಲೂ ಸ್ವಲ್ಪ ಅಷ್ಟು ಅಸೌಖ್ಯವಾಗಿದೆ. ಈ ಸೇವಕರು ಸಹಾಯಕರಿಂದ ಚೆನ್ನಾಗಿದೆ. ಭಾನುವಾರ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಅವರಿಗೆ ಹಚ್ಚಿದ್ದರೆ ಆ ಕೆಲಸ ಎಲ್ಲ ಪಾಪ ಮಾಡಿ ಮುಗಿಸಿ ನಿಮಗೆ ಒಂದು ಸಮ ನಿರಾಳತೆಯನ್ನು ತಂದುಕೊಡ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ಹೆಚ್ಚಿನ ಆತಂಕ ಬೇಡ. ಈ ದಿವಸ ದಾಂಪತ್ಯದ ಅನುಕೂಲಕ್ಕಾಗಿ, ಸಾಮರಸ್ಯಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ನಿಮಗೆ ಬಲವನ್ನು ತಂದುಕೊಡುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಜಾತಕದಲ್ಲಿ ಅಷ್ಟಮಾಧಿಪತಿ ಅಷ್ಟಮ ಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.